ಮಿತ್ರವೃಂದದ ಎಲ್ಲ ಸದಸ್ಯರಿಗೂ ರೇಸಿ ಮಾಡುವ ನಮಸ್ಕಾರಗಳು. ನಾನು ನಿಮಗೆ ಕಮಲಾಕ್ಷಿ ಕೊಟ್ಟಿರುವ ಜಾನಪದ ಆಟಗಳ ಟಾಸ್ಕಿನಲ್ಲಿ ನಾನು ಈ ದಿನ ಚೆನ್ನಮಣೆಯನ್ನು ಆಡುವ ವಿಧಾನವನ್ನು ತೋರಿಸಲು ಇಚ್ಛಿಸುತ್ತೇನೆ. ಇದರ ಹೆಸರು ಚೆನ್ನಮಣೆ ಎಂದು ತುಳುವಿನಿಂದ ಬಂದಂತಹ ಇದು ಒಂದು ಪದ. ತುಳುವಿನ ಇದು ಸಾಂಪ್ರದಾಯಿಕ ಆಟವಾಗಿರುತ್ತದೆ. ಚೆನ್ನಮಣೆ ಎಂದರೆ ಒಂದು ಅಡ್ಡವಾದ ವಸ್ತು, ಮರದಿಂದ ಮಾಡಿದ ಒಂದು ಅಡ್ಡವಾದ ವಸ್ತು. ಇದರಲ್ಲಿ 14 ಗುಣಿಗಳಿರುತ್ತದೆ. ಇದನ್ನು ಆಡಲು ಬೇಕಾಗುವಂಥ ಪದಾರ್ಥಗಳು ಕಳಕ ಮನೆಯಲ್ಲಿ ಇರುವ ಸಿಗುವಂಥದ್ದು ಕಳಕ ಬೀಜ, ಹುಣಸೆ ಬೀಜ, ಗುಲ್ಗಂಜಿ, ಕವಡೆ, ಇವತ್ತ ಚೆನ್ನ ಕಾಳು, ಇವ ಯಾವುದೂ ಸಿಗದೇ ಇದ್ದರೆ ಇದರಡನ್ನು ನಾವು ಉಪಯೋಗಿಸಬಹುದು. ಇದನ್ನು ಆಟ ಆಡಲು ನಮಗೆ ಎಲ್ಲ ಮನೆಗಳಲ್ಲೂ 5 ಹುಣಸೆ ಬೀಜಗಳನ್ನು ನಾನು ಹಾಕಿರುತ್ತೇನೆ. ಇದನ್ನು ಆಡಲು ನಾವು ಒಬ್ಬರಾದರೂ ಆಡಬಹುದು, ಇಬ್ಬರಾದರೂ ಆಡಬಹುದು, 3 ಜನನೂ ಆಡಬಹುದು. 3 ಜನ ಆಡಿದರೆ ಈ ಕಡೆ 4, ಈ ಕಡೆ 4, ಮಧ್ಯದಲ್ಲಿ ಇರುವವ ರಾಜ ಆಗುತ್ತಾನೆ, ಇವರಿಬ್ಬರು ಮಂತ್ರಿಗಳಾಗುತ್ತಾರೆ. ಇದನ್ನು ಯಾರು ಬೇಕಾದರೂ ಮೊದಲಿನಿಂದ ಶುರು ಮಾಡಿ ಒಬ್ಬರಾದ ನಂತರ ಒಬ್ಬರು ಆಡಬಹುದು. ಇದನ್ನು ನಾನು ಆಟವಾಡೋ ವಿಧಾನವನ್ನು ನಾನು ಮೊದಲು ಆಡಿ ತೋರಿಸುತ್ತೇನೆ. ಮೊದಲು ಇದರಲ್ಲಿರುವ 5 ಕಾಳುಗಳನ್ನು ತೆಗೆದುಕೊಂಡು ಒಂದೊಂದು ಗುಣಿಗಳಲ್ಲಿ ನಾನು ಹಾಕಿಕೊಂಡು ಹೋಗುತ್ತೇನೆ. ಇದು ಮುಗಿದ ನಂತರ ಮೊದಲಿನದನ್ನು ತೆಗೆದುಕೊಂಡು ಮತ್ತೆ ಹೀಗೆ ಹಾಕಿಕೊಂಡು ಹೋಗುತ್ತೇನೆ. ಹೀಗೆ ಆಡುತ್ತಾ ಎಲ್ಲ ಮಣಿಗಳನ್ನು ನಾವು ಎಲ್ಲ ಗುಣಿಗಳನ್ನು ತುಂಬಿಸಬೇಕಾಗುತ್ತದೆ. ಹೀಗೆ ತುಂಬಿಸಿದಾಗ ಒಂದೊಂದೇ ಕಾಯಿಗಳನ್ನು ಹಾಕುತ್ತಾ ನಾವು ಹೀಗೆ ಒಂದರಲ್ಲಿ ಕಮ್ಮಿ ಒಂದರಲ್ಲಿ ಜಾಸ್ತಿ ಆಗುತ್ತದೆ. ಇಲ್ಲಿ ನನಗೆ ಇದು ಮುಗಿದಿದ್ದರಿಂದ ಇದನ್ನು ಸೀಟಿಕೊಂಡು ನಾನು ಇದಿಷ್ಟನ್ನು ತೆಗೆದುಕೊಳ್ಳುತ್ತೇನೆ. ನಂತರ ನಮ್ಮ ಎದುರಾಳಿಗಳು ಆಟವನ್ನು ಶುರು ಮಾಡುತ್ತಾರೆ. ಹೀಗೆ ಅವರು ಯಾವುದು ಬೇಕಾದರೂ ಗುಣಿಗಳಿಂದ ಕಾಯಿಗಳನ್ನು ತೆಗೆದುಕೊಂಡು ಆಡಬಹುದು. ಹೀಗೆ ಒಂದೊಂದನ್ನೇ ಹಾಕಿಕೊಂಡು ಹೋಗುವಾಗ ಈ 3 ಗಳಾದಾಗ ನಾವು ಇದನ್ನು ಕರು ಅಂತ ಹೇಳಿ ಇದನ್ನು ನಾವು ನಮ್ಮ ಪಾಲಿಗೆ ತೆಗೆದುಕೊಳ್ಳುತ್ತೇವೆ. ನಂತರ ಹಾಗೆ 3 ಆದಾಗ 3 ಆಗಿ ಅದು 4 ಆದಾಗ ಅದನ್ನು ಅದು ತೆಗೆದುಕೊಳ್ಳಲು ನಾವು ಬಿಡುವುದಿಲ್ಲ. ಅದನ್ನು ಮತ್ತೆ ಆಟದ ಉಪಯೋಗಿಸುವ ಇದು ಒಂದು ಆಟದ ನಿಯಮ. ಹೀಗೆ ಆಡ್ತಾ ಇರುವಾಗ ಇವಾಗ ಇವರಿಗೆ 3 ಬಂದಿದೆ. ಇದನ್ನು ಅವರು ತೆಗೆದುಕೊಳ್ಳದಿದ್ದರೆ ಮತ್ತೆ ಇವರಿಗೆ ಸಿಕ್ಕ ನಮ್ಮ ಎದುರಾಳಿಗೆ ಸಿಕ್ಕಂತಹ ಇದಿಷ್ಟು ಕಾಳುಗಳು. ಹೀಗೆ ನಾವು ಆಟ ಆಡುತ್ತಾ ಇದು 3 ತೆಗೆದುಕೊಳ್ಳದಿದ್ದರೆ ಅವರಿಗೆ ಮುಂದಿನ ನಾನು ಆಟ ಶುರು ಮಾಡಿದಾಗ ಇವರು ಇದನ್ನು ತೆಗೆದುಕೊಳ್ಳುವ ಹಾಗೆಯೇ ಇಲ್ಲ. ಹೀಗೆ ನಾವು ಆಟವನ್ನು ಆಡುತ್ತೇವೆ. ಕಡೆಗೆ ಎಲ್ಲ ಕಾಳುಗಳು ಮುಗಿದು ಯಾರಲ್ಲಿ ಎಷ್ಟೆಷ್ಟು ಕಾಳುಗಳು ಇರುತ್ತದೆ ಅದನ್ನು ನೋಡಿಕೊಂಡು ನಂತರ ನಾವು ನಮಗೆ ಎಷ್ಟು ಕಮ್ಮಿ ಕಾಳು ಬಂದಿರುತ್ತದೆ ಅದನ್ನೆಲ್ಲ ಮತ್ತೆ 5-7 ಗುಳಿಗಳಿಗೆ ತುಂಬಿಸುವುದಕ್ಕೆ ನಮ್ಮಲ್ಲಿ ಯಾರಲ್ಲಿ ಜಾಸ್ತಿ ಕಾಳುಗಳು ಬಂದಿರುತ್ತೋ ಅದನ್ನು ನಾವು ತೆಗೆದುಕೊಳ್ಳುತ್ತೇವೆ. ವಿರುದ್ಧಗದಿಗೆ ಯಾರಿಗೆ ಕಮ್ಮಿ ಬಂದಿರುತ್ತದೋ ಅದಕ್ಕೆ ನಾವು ಎಲ್ಲ ಆಟಗಳೆಲ್ಲ ಮುಗಿದ ಮೇಲೆ ಖಾಲಿ ಇರುವ ಜಾಗಕ್ಕೆ ಇದನ್ನು ಪಿಗ್ಗಿ ಎಂದು ಹೇಳಿ ಪೇಪರ್ಗಳನ್ನು ಇಡುತ್ತೇವೆ. ಇದನ್ನು ಇಟ್ಟಿರೋ ಜಾಗಕ್ಕೆ ಅವರು ಆಟ ಮಾಡುವ ಆಗಿಲ್ಲ, ಅವರು ಬರೀ 6 ಮನೆಗಳಲ್ಲಿ ಆಟ ಆಡಬಹುದು. ನಾವು ಮಾತ್ರ ಎಲ್ಲ ತುಂಬಿರೋರು 7 ಮನೆಗಳಲ್ಲಿ ಆಟ ಆಡಬಹುದು. ಇದೇ ಆಟದ ನಿಯಮ. ಇದನ್ನು ನಾನು ನಮ್ಮ ಅಜ್ಜಿ ಕಾಲದಿಂದಲೂ ಆಡಿಕೊಂಡು ಬಂದಿದ್ದೇನೆ. ನಮ್ಮ ಅಜ್ಜಿ ಇದನ್ನು ನನಗೆ ಕಲಿಸಿತ್ತು. ಇದನ್ನು ನಮ್ಮ ಅಮ್ಮ ಜೊತೆ, ನನ್ನ ತಂಗಿ, ನಮ್ಮ ಅಣ್ಣ, ಎಲ್ಲರೂ ಅತ್ತಿಗೆ ಎಲ್ಲರ ಜೊತೆಗೂ ಆಟವನ್ನು ಆಡಿದ್ದೇನೆ. ಇದನ್ನು ಮದುವೆ ಆದ ಮೇಲೆ ನಮ್ಮ ಅತ್ತೆ, ನನ್ನ ನಾದಿನಿ, ಮೈದಿನ, ಅಲ್ಲಿರುವ ನಮ್ಮ ಇನ್ನೊಂದು ಅಜ್ಜಿ ಎಲ್ಲರ ಜೊತೆಗೂ ನಾನು ಈ ಆಟವನ್ನು ಆಡಿದ್ದೇನೆ. ಮನೆಯಲ್ಲಿ ಇವಾಗ ನನ್ನ ಚಿಕ್ಕ ಮಗನ ಮದುವೆ ಆದ ಮೇಲೆ ನಾನು ಇವಾಗ ಅವಳೊಂದಿಗೂ ಸಹ ದಿನ ಇದರಲ್ಲೇ ನಾನು ಆಟವನ್ನು ಕಳೆಯುತ್ತಿದ್ದೇನೆ. ಮುಂದೆ ನನ್ನ ಮೊಮ್ಮಗೂ ಬಂದ ಮೇಲೆ ಅವಳೊಂದಿಗೂ ಆಡುವ ತುಂಬ ಆಸೆ ಇದೆ. ತುಳುವಿನಿಂದ ಇದಕ್ಕೆ ಚೆನ್ನಮಣೆ ಎಂದಂತೆ ನಾರ್ತ್ ಕರ್ನಾಟಕದಲ್ಲಿ ಅಕ್ಕಲ್ಪಟ್ಟಿ ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದಲ್ಲಿ ಸತ್ಕೊಳಿ ಎನ್ನುತ್ತಾರೆ. ಕನ್ನಡದಲ್ಲಿ ಇದಕ್ಕೆ ಅಳುಗುಣಿ ಮಣಿ ಎಂದು ಕರೆಯುತ್ತಾರೆ. ಇದಕ್ಕೆ ಒಂದು ಬಲವಾದ ನಂಬಿಕೆ ಏನಿದೆ ಎಂದರೆ ಹಿಂದೆ ಬಳ್ಳಾಲು ರಾಜನು ತನ್ನ ಮಡದಿಯೊಂದಿಗೆ ಮುತ್ತಿನೊಂದಿಗೆ ಆಟವನ್ನು ಆಡುವಾಗ ಹೆಂಡತಿಯ ರಾಣಿ ಅದನ್ನು ಗೆದ್ದಿದ್ದಕ್ಕೆ ಅವನಿಗೆ ಮನಸ್ತಾಪ ಉಂಟಾಗಿ ಇಬ್ಬರು ಬೇರೆ ಬೇರೆ ಆಗಿದ್ದರಿಂದ ಇದನ್ನು ಗಂಡ ಹೆಂಡತಿ ಆಡಬಾರದು ಎಂಬ ಒಂದು ನಂಬಿಕೆ ತುಳು ರಾಜ್ಯದಲ್ಲಿ ಇದೆ. ನಮ್ಮ ಮಳೆಗಾಲ ಸಮಯದಲ್ಲಿ ಇದು ಒಂದು ಬಹಳ ನಮಗೆ ಸಮಯ ಕಳೆಯಲು ಒಂದು ಅದ್ಭುತವಾದ ಸಾಧನವಾಗಿದೆ. ಮಳೆಗಾಲದಲ್ಲಿ ಎಲ್ಲರೂ ಆಡಲು 3 ಜನ ಆಡಿದವರು ಮನೆ ಮಂದಿಯೆಲ್ಲ ಕೂತುಕೊಂಡು ಅದನ್ನು ಎಂಜಾಯ್ ಮಾಡುತ್ತಾರೆ. ಹೀಗಾಗಿ ಮನೆಯಲ್ಲಿ ಎಲ್ಲರ ಜೊತೆ ಆಡುವಾಗ ಎಲ್ಲರ ಮನೆಯೊಂದಿಗೆ ಹೊಂದಾಣಿಕೆ ಇರುತ್ತದೆ. ಅಡುಗೆ ಎಲ್ಲ ಕೆಲಸವೆಲ್ಲ ಮಾಡಿ ಕುಳಿತುಕೊಂಡಾಗ ಸುಸ್ತು ಎಲ್ಲನೂ ಕಮ್ಮಿಯಾಗಿ ಮನೆಯೊಳಗೆ ಹೊಂದಾಣಿಕೆ, ಸೌಹಾರ್ದತೆ, ಶಾಂತಿ ಎಲ್ಲನೂ ಮೂಡಿ ಬರುತ್ತದೆ. ಇದು ಮನೆ ಮಂದಿಗೆಲ್ಲ ಒಟ್ಟಿಗೆ ಆಡುವುದರಿಂದ ಒಂದು ದಿವಸ ಅತ್ತೆ ಗೆಲ್ಲಬಹುದು, ಮತ್ತೊಂದು ದಿವಸ ಸೊಸೆ, ಹಾಗೆ ಒಬ್ಬೊಬ್ಬರು ಒಂದೊಂದು ದಿವಸ ಗೆದ್ದು ಎಲ್ಲರೂ ಯಾರಿಗೆ ಜಾಸ್ತಿ ಪಿಗ್ಗಿ ಆಯಿತು ಅನ್ನೋದೇ ಅದು ಖುಷಿಯಾಗಿ ಆಡುವಂತಹ ಒಂದು ಆಟ. ಇದು ಸೋಲು ಗೆಲುವಿನ ಆಟವಿದ್ದರೂ ಸಹ ಮನೆ ಮಂದಿಗೆ ಆಡಲು ತುಂಬ ಖುಷಿಯಾಗುತ್ತದೆ. ಇದೆಲ್ಲ ಈ ಆಟ ನಿಮಗೆಲ್ಲ ಅರ್ಥ ಆಗಿದೆ, ಇಷ್ಟ ಆಯಿತು ಅಂತ ನಾನು ತಿಳಿದುಕೊಂಡಿದ್ದೇನೆ. ನಮಸ್ಕಾರಗಳು.